ಲಡಾಖ್ನ ಗಡಿ ಭಾಗದಲ್ಲಿ ಚೀನಿ ಸೈನಿಕರ ಆಕ್ರಮಣಕಾರಿ ವರ್ತನೆ ವಿಪರೀತ ಎನ್ನುವಷ್ಟು ಮಟ್ಟಿಗೆ ಹೋಗಿದೆ. ಲಡಾಖ್ ಗಡಿಯಲ್ಲಿ ಮತ್ತು ತನ್ನ ಮಾಧ್ಯಮಗಳ ಮೂಲಕ ಚೀನಾ ದೇಶ ತನ್ನ ಕುತಂತ್ರದ ಬುದ್ಧಿಯನ್ನ ತೋರಿಸ್ತಾ ಇದೆ. ಸೇನೆ ಹಾಗೂ ಶಸ್ತ್ರಾಸ್ತ್ರಗಳ ಜಮಾವಣೆ ಮಾಡುತ್ತಿರೋ ಚೀನಾಗೆ ಭಾರತವು ಅದೇ ರೀತಿ ಟಕ್ಕರ್ ನೀಡ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯ ಪರಿಸ್ಥಿತಿ ಗಡಿಯಲ್ಲಿ ಸೃಷ್ಟಿಯಾದಾಗ ಎಲ್ಲವನ್ನೂ ಸೈನಿಕರೇ ನೋಡ್ಕೊಳ್ತಾರೆ ಅಂತ ನಾವೆಲ್ಲ ನೆಮ್ಮದಿಯಿಂದ ಮಲಗಿಬಿಡ್ತೀವಿ. ಆದ್ರೆ ಈ ಬಾರಿ ಎರಡು ಕಡೆಯಿಂದ ಚೀನಾಗೆ ತಕ್ಕ ಉತ್ತರ ಸಿಗಬೇಕು ಅಂತಿದ್ದಾರೆ ಸೋನಂ ವಾಂಗ್ಚು. ಒಂದು ಸೈನಿಕರ ಕಡೆಯಿಂದ, ಮತ್ತೊಂದು ಜನಸಾಮಾನ್ಯರ ಕಡೆಯಿಂದ ಎಂದು ಹೇಳುತ್ತಿದ್ದಾರೆ ಸೋನಂ ವಾಂಗ್ಚುಕ್. ಇಷ್ಟ ಹೇಳಿದ್ಮೇಲೆ ಯಾರಿ ಸೋನಂ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡೇ ಇರುತ್ತೆ. ನೀವು ಬಾಲಿವುಡ್ ನ ಸೂಪರ್ ಹಿಟ್ ಮೂವಿ 3 Idiots ನೋಡಿದ್ರಾ? ಅದರಲ್ಲಿ ಬಾಲಿವುಡ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ನಿರ್ವಹಿಸಿದ ವಾಂಗ್ಚುಕ್ ಪಾತ್ರ ಇವರದೇ. ಲಡಾಖ್ ನಲ್ಲಿ ಸಂಶೋಧನೆಯಿಂದಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ನಾಂದಿ ಹಾಡಿದ ಈ ವಾಂಗ್ಚುಕ್ ಇವರೇ. 3 Idiots ಸಿನಿಮಾ ಇವರ ಜೀವನದಿಂದಲೇ ಸ್ಫೂರ್ತಿ ಪಡೆದು ನಿರ್ಮಾಣ ಆಗಿತ್ತು. ಚೀನಾ ಭಾರತದ ನಡುವೆ ಸದ್ಯ ಇದ್ದಿರುವಂತಹ ಪರಿಸ್ಥಿತಿಯ ಬಗ್ಗೆ ಮಾತಾಡಿರೋ ವಾಂಗ್ಚುಕ್ ಭಾರತೀಯರಿಗೆ ಒಂದು ಸಂದೇಶವನ್ನ ನೀಡಿದ್ದಾರೆ. ಇಡೀ ದೇಶ ಈಗ ಚೀನಾಗೆ ಉತ್ತರ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆದ್ರೆ ಹೇಗೆ? ಮುಂಬೈ, ಡೆಲ್ಲಿ, ಬೆಂಗಳೂರು, ಕೋಲ್ಕತ್ತಾ ಸೇರಿದಂತೆ ಅನೇಕ ನಗರಗಳ ಜನ ಏನ್ ಮಾಡಬಹುದು, ಹೇಗೆ ಚೀನಾಗೆ ಉತ್ತರ ಕೊಡಬಹುದು ಅಂತೀರಾ? ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೂ ಮೊದಲು ನಾವು ಚೀನಾ ಯಾಕೆ ಈ ರೀತಿ ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಅಂತಾರೆ ವಾಂಗ್ಚುಕ್. ಯಾಕಂದ್ರೆ ಚೀನಾ ಈಗ ಈ ರೀತಿ ತಗಾದೆ ತೆಗೆದಿರೋದೇ ಕೇವಲ ಭಾರತದ ಜೊತೆ ಮಾತ್ರ ಅಲ್ಲ, ಕಳೆದ ಕೆಲವು ವಾರಗಳಿಂದ ದಕ್ಷಿಣ ಚೀನಾ ಸಾಗರದ ವಿಯೆಟ್ನಾಂ, ತೈವಾನ್ ಹಾಗೂ ಈಗ ಹಾಂಗ್ಕಾಂಗ್ ನಲ್ಲೂ ಇದೇ ರೀತಿ ವರ್ತಿಸ್ತಾ ಇದೆ ಚೀನಾ. ಇದರ ಹಿಂದೆ ಒಂದು ದೊಡ್ಡ ಅಜೆಂಡಾವೇ ಅಡಗಿದೆ ಅಂತಾರೆ ವಾಂಗ್ಚುಕ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.